ಕಾಯಂ ನೇಮಕಾತಿಗಾಗಿ ಆಗ್ರಹಿಸಿ ಪೌರ ಕಾರ್ಮಿಕರು ಧರಣಿ ನಡೆಸ್ತಾ ಇದ್ದಾರೆ. ಈ ಕುರಿತಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ, ನೋಡ್ಕೊಂಬರೋಣ ಬನ್ನಿ. ಕಾಯಂ ನೇಮಕಾತಿಗಾಗಿ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಧರಣಿಯನ್ನ ಕೈಗೆತ್ತಿಕೊಂಡಿದ್ದಾರೆ. ಈಗ ಪಟ್ಟಣದ ಪುರಸಭೆ ಮುಂಭಾಗ ಧರಣಿ ಕುಳಿತಿದ್ದಾರೆ ಪೌರ ಕಾರ್ಮಿಕರು. ಗುಂಡ್ಲುಪೇಟೆ ಪುರಸಭೆ ಮುಂಭಾಗ ಧರಣಿ ಕುಳಿತಿರುವಂತಹ ಪೌರ ಕಾರ್ಮಿಕರು ನಮಗೆ ಕಾಯಂ ನೇಮಕಾತಿ ಮಾಡಿ ಅಂತ ಅವರ ಒಂದು ಬೇಡಿಕೆಯನ್ನ ಇಟ್ಟಿದ್ದಾರೆ. ಮನೆ ಕಸ ಸಂಗ್ರಹ ಹಾಗೆ ಕಸ ಸಾಗಾಣಿಕೆ ವಾಹನ ಚಾಲಕರು, ಲೋಡರ್ಸ್, ಸ್ವಚ್ಛತಾಗಾರರೆಲ್ಲರೂ ಕೂಡ, ಪೌರ ಕಾರ್ಮಿಕರೆಲ್ಲರೂ ಕೂಡ ಈ ಒಂದು ಮುಷ್ಕರವನ್ನ ಮಾಡ್ತಾ ಇದ್ದಾರೆ. ರಾಜ್ಯದಾದ್ಯಂತ ಧರಣಿ ನಡೆಸ್ತಾ ಇದ್ದಾರೆ. ಬೆಳಗ್ಗೆಯಿಂದಲೇ ಕೆಲಸಗಳನ್ನೆಲ್ಲ ನಿಲ್ಲಿಸಿ ಧರಣಿ ಕುಳಿತಿದ್ದಾರೆ ಕಾರ್ಮಿಕರು. ನೇರ ವೇತನ ಪಾವತಿ ಯೋಜನೆ ಸರ್ಕಾರದ್ದೇ ಆಗಿದೆ, ಆದರೆ ಪೌರ ಕಾರ್ಮಿಕರ ಬದುಕಿಗೆ ಈ ಯೋಜನೆ ಮಾರಕವಾಗಿರುತ್ತೆ. ಇದರಿಂದ ಕೆಲಸದ ಭದ್ರತೆ ಇರೋದಿಲ್ಲ, ಆರೋಗ್ಯ ಸಾಮಾಜಿಕ ಭದ್ರತೆ ಇರೋದಿಲ್ಲ. ಸರ್ಕಾರ ನಮ್ಮ ಬೇಡಿಕೆಗೆ ಸ್ಪಂದಿಸದೆ ಹೋದ್ರೆ ಅನಿರ್ದಿಷ್ಟಾವಧಿ ಧರಣಿಯನ್ನ ಮುಂದುವರಿಸ್ತೀವಿ ಅಂತ ಎಚ್ಚರಿಸಿದ್ದಾರೆ. ಸೊ ನೇರ ವೇತನ ಪೌರ ಕಾರ್ಮಿಕರು ಮೃತಪಟ್ಟರೆ ಅವರ ಕುಟುಂಬಕ್ಕೆ ಅನುಕಂಪದ ಕೆಲಸ ಸಿಗೋದಿಲ್ಲ. ಯಾರಾದರೂ ಒಬ್ಬ ಪೌರ ಕಾರ್ಮಿಕ ತೀರ್ಕೊಂಡ್ರು ಅಂತಂದ್ರೆ ಅವ್ರ ಕುಟುಂಬದಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಕೆಲಸ ಸಿಗ್ತಾ ಇತ್ತು. ಆದ್ರೆ ಈ ನೇರ ವೇತನ ಈ ಒಂದು ಫಾರ್ಮ್ ನಡೀಲಿ ಹೋದ್ರೆ ಯಾವುದೇ ರೀತಿಯ ಅನುಕಂಪದ ಕೆಲಸಗಳು ಸಿಗೋದಿಲ್ಲ. ಮತ್ತೊಂದು ಕಡೆ ಅವರು ರಿಟೈರ್ಡ್ ಆದ್ರೆ ಪೆನ್ಷನ್ಗಳ ವ್ಯವಸ್ಥೆ ಇರೋದಿಲ್ಲ, ಪೆನ್ಷನ್ ಬರೋದಿಲ್ಲ ಅಂತ ಕೂಡ ಪೌರ ಕಾರ್ಮಿಕರು ಹೇಳ್ತಾ ಇರ್ತಾರೆ. ಯಾಕಂದ್ರೆ ಅವರಿಗೆ ತಿಂಗಳಿಗೆ ಸಿಗೋದೇ ಕಡಿಮೆ ಕಡಿಮೆ, ಅದರಲ್ಲಿ ಪೆನ್ಷನ್ ಕೂಡ ಇಲ್ಲ ಅಂತ ಅಂದಾಗ ಯಾವ ರೀತಿ ಭದ್ರತೆಯನ್ನ ಕೊಡುತ್ತೆ ಹಾಗಾದ್ರೆ ಸರ್ಕಾರ ಅನ್ನೋದು ಪೌರ ಕಾರ್ಮಿಕರ ಪ್ರಶ್ನೆ. ಇನ್ನು 2017ರಲ್ಲಿ ಬೀದಿ ಕಸಗಳ ಪೌರ ಕಾರ್ಮಿಕರಿಗೆ ಮಾತ್ರ ಸ್ವಚ್ಛತೆ ಕೆಲಸ ಮತ್ತು ಕಸ ಸಾಗಿಸುವವರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಪೌರ ಕಾರ್ಮಿಕರು ಆಗ್ರಹಿಸ್ತಾ ಇದ್ದಾರೆ. ರಾಜ್ಯಾದ್ಯಂತ ನಮಗೆ ಪೌರ ಕಾರ್ಮಿಕರು ವಾಹನ ಚಾಲಕರು ಹಾಗೂ ನೇಮಕಾತಿ ಪೌರ ಕಾರ್ಮಿಕರು ಅನಿರ್ದಿಷ್ಟಾವಧಿ ಮುಷ್ಕರದ ನೇಮಕಾತಿಯನ್ನು ಮಾಡುವ ಮನವಿಯನ್ನು ಕೋರಿಕೆ ಬೇಡಿಕೆ ಸಫಾಯಿ ಕರ್ಮಚಾರಿ ಜಿಲ್ಲಾ ಸಮಿತಿ ಸದಸ್ಯ ಆಗಿರುವಂತಹ ಭಾಗ್ಯ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ ಭಾಗ್ಯ ಅವರೇ. ನಮಸ್ತೆ ಮೇಡಮ್. ಸೊ ಈ ನೇರ ವೇತನ ಪೌರ ಕಾರ್ಮಿಕರ ಜೀವನಕ್ಕೆ, ಅವರ ಒಂದು ಪ್ರೊಫೆಷನ್ಗೆ ಮಾರಕ ಆಗುತ್ತೆ ಅಂತ ಇವತ್ತೆಲ್ಲರೂ ಕೂಡ ರಾಜ್ಯದಾದ್ಯಂತ ಧರಣಿಯನ್ನ ನಡೆಸ್ತಾ ಇದ್ದೀರಾ. ಸೊ ಏನ್ ಹೇಳೋಕೆ ಇಷ್ಟಪಡ್ತೀರಾ ಸರ್ಕಾರಕ್ಕೆ ಈ ಮುಖಾಂತರ? ಯಾಕೆ ಈ ತರದ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿದೆ ಅನ್ಸುತ್ತೆ?
ಮೇಡಂ ಇದು ಸರ್ಕಾರಕ್ಕೆ ಏನ್ ಕೊಡ್ಬೇಕು ಅಂದ್ರೆ ಫಸ್ಟ್ ಇದು ಫಸ್ಟ್ ಒಂದ್ಸತಿ ನಡೆದಿದೆ ಮೇಡಮ್ ಇದು 2017ರಲ್ಲಿ ಸರ್ಕಾರದಲ್ಲಿ ನಡೆದಿದೆ ಮೇಡಮ್ ಆದ್ರೆ ಅವಾಗ್ಲೇ ಮಾಡ್ಕೊಡ್ತೀನಿ ಅಂತ ಹೇಳಿದ್ರೆ ಮೇಡಮ್ ಕಾಯಮ್ಮ ಇವ್ರಿಗೆ ಈ ಪೌರ ಕಾರ್ಮಿಕರಿಗೆ ಲೋಡರ್ಸ್ ಗಳಿಗೆ ಮತ್ತು ಹೆಲ್ಪರ್ ಗಳಿಗೆ ಕ್ಲೀನರ್ ಗಳಿಗೆ ವಾಟರ್ ಮ್ಯಾನ್ ಗಳಿಗೆ ಯಾವ್ದೇ ಒಂದು ತೊಂದರೆ ಆದ್ರೂ ಸದಾ ಅವ್ರಿಗೆ ಯಾವ ಸೌಲಭ್ಯಗಳು ಇಲ್ಲ ಮೇಡಮ್ ಮುಂದಿನ ಜೀವನಕ್ಕೆ ಏನ್ ಸೌಲಭ್ಯ ಇಲ್ಲ ಮೇಡಮ್ ಅವ್ರಿಗೆ ಮನೆ ವಸತಿಗಳಿಲ್ಲ ಮತ್ತೆ ಈ ಅನುಕಂಪದ ಹಣಕಾಸು ಇದು ಯಾವ್ದು ಇಲ್ಲ ಮೇಡಮ್ ಪೆನ್ಷನ್ ಇಲ್ಲ ಯಾವ್ದು ಬರೋದಿಲ್ಲ ಮೇಡಮ್ ಅದಕ್ಕೋಸ್ಕರ ಇವ್ರು ಹೋರಾಟಕ್ಕೆ ನಿಂತಿದ್ದಾರೆ ಮೇಡಮ್ ಈಗ ಕಾಯಂ ಮಾಡಿದ್ರೆ ಅವ್ರಿಗೊಂದು ಒಳ್ಳೇದಾಯ್ತದೆ ಮೇಡಮ್ ಅದಕ್ಕೋಸ್ಕರ ಕಾಯಂ ಮಾಡ್ಕೊಡಿ ಅಂತ ಕೇಳ್ಕೊತಾ ಇದ್ದಾರೆ ಓಕೆ ಸೊ ಒಂದ್ ಕಡೆ ಏನಾಗುತ್ತೆ ಅಂದ್ರೆ ವೇತನಗಳು ಕಡಿಮೆ ಸಿಗ್ತಾ ಇರುತ್ತೆ ಪಾಪ ಅದರಲ್ಲೇ ಜೀವನ ನಡೆಸ್ತಾ ಇರ್ತಾರೆ 7400 ರೂಪಾಯಿಂದ ಹಿಡಿದು ಇವಾಗ 14400 ರೂಪಾಯಿವರೆಗೂ ಬಂದಿದ್ದಾರೆ ಮೇಡಮ್ ಆದ್ರೂ ಇದ್ರಲ್ಲೂ 20-30 ವರ್ಷದಿಂದನೂ ಮಾಡ್ತಾ ಇದಾರೆ ಕೆಲಸ ಇದೆಲ್ಲ ಇವಾಗ 20-30 ವರ್ಷದಿಂದನೂ ಇದಾರೆ ಮೇಡಮ್ ಇವತ್ತು ನಾಳೆ ರಿಟೈರ್ಮೆಂಟ್ ಆಗ ಸ್ಥಿತಿಲೂ ಇದಾರೆ ಎಷ್ಟೋ ಜನ ರಿಟೈರ್ಮೆಂಟ್ ಆಗೋಗ್ಬಿಟ್ಟಿದೆ ಮೇಡಮ್ ಅವ್ರಿಗೆ ಏನೋ ಅವ್ರ ಮನೆಯವ್ರಿಗೆ ಆಗ್ಲಿ ಯಾರಿಗೆ ಆಗ್ಲಿ ಅವ್ರ ಕುಟುಂಬಗಳೆಲ್ಲ ತುಂಬಾ ದುರಸ್ಥಿತಿಯಲ್ಲಿದೆ ಮೇಡಮ್ ಅದಕ್ಕೋಸ್ಕರನೇ ಇವರು ಇವಾಗ ಕಾಯಂ ನಮ್ಗೆ ಕಳಿಸ್ಕೊಡಿ ಅಂತ ಇವ್ರ ಮಕ್ಳಿಗಾದ್ರೂ ಮುಂದಿನ ಭವಿಷ್ಯಕ್ಕೆ ಇವ್ರ ಮಕ್ಳಿಗಾದ್ರೂ ಒಂದ್ ಒಳ್ಳೇದಾಗ್ಬೇಕು ಇವಾಗ ಕೇಳ್ಕೊತಿರೋದು ಮೇಡಮ್ ನಾವು ಸೊ ಯಾರಾದ್ರೂ ಸ್ಪಂದಿಸಿದ್ದಾರಾ ಅಧಿಕಾರಿಗಳಾಗ್ಬೋದು ಜನಪ್ರತಿನಿಧಿಗಳಾಗ್ಬೋದು ಯಾರಾದ್ರೂ ಬಂದಿದ್ದಾರ ಅವ್ರ ನೆರವಿಗೆ ಏನಾದ್ರೂ ಮಾತನಾಡ್ತೀವಿ ಅಥವಾ ನಾವಿದೀವಿ ನಿಮ್ ಸಪೋರ್ಟ್ಗೆ ಅಂತ ನಾವಿದೀವಿ ಅಂತ ಮಾಡ್ತಾ ಇದಾರೆ ಮೇಡಮ್ ಇವಾಗ ಬೆಂಗಳೂರಲ್ಲೂ ಮಾಡ್ತಾ ಇದಾರೆ ಮೇರಣ್ ನಾರಾಯಣ ಅವರು ಅವರೇ ಅವರು ಅವಾಗ್ಲಿಂದ ಇದಕ್ಕೋಸ್ಕರನೇ ಹೋರಾಡ್ತಾ ಇದಾರೆ ಪೌರ ಕಾರ್ಮಿಕರಿಗೋಸ್ಕರನೇ ಹೋರಾಡ್ತಾರೆ ಸ್ವಚ್ಛತೆ ಅವ್ರು ಅವ್ರಿಲ್ಲ ಅಂದ್ರೆ ಪೌರ ಕಾರ್ಮಿಕರು ಇಲ್ಲ ಅಂದ್ರೆ ಈ ದೇಶದಲ್ಲಿ ಯಾವ್ದು ಸ್ವಚ್ಛ ಇರೋದಿಲ್ಲ ಹೌದು ಅಂತ ಅವರೂನು ಇದ್ ಮಾಡ್ತಾ ಇದಾರೆ ಮೇಡಮ್ ಅದನ್ನು ಸ್ವಲ್ಪ ಗಮನಕ್ಕೆ ತಕೋಬೇಕು ಸರ್ಕಾರ ತಕೊಂಡಿ ಇವಾಗ ಇವರು ಇವಾಗ ಕೂತಿರೋದು ಅಂದ್ರೆ ಅದಕ್ಕೋಸ್ಕರನೇ ಮೇಡಮ್ ಇವ್ರಿಲ್ಲ ಅಂದ್ರೆ ಏನು ನಡೆಯೋದಿಲ್ಲ ಮೇಡಮ್ ಒಂದಿನ ನೀರ್ ಬುಟ್ಟಿ ಇಲ್ಲ ಅಂದ್ರೆ ನೀರ್ ಬುಟ್ಟಿ ಇಲ್ಲ ಅಂತ ಕೇಳ್ತಾರೆ ಮೇಡಮ್ ಆದ್ರೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಸಿಗ್ತಾ ಇದೆ ಏನು ಎಂತ ನಿಮ್ ಕುಟುಂಬದಲ್ಲಿ ಏನ್ ತೊಂದ್ರೆ ಅಂತ ಯಾರು ಕೇಳಲ್ಲ ನಿಜ ನಿಜ ನೀರ್ ಯಾಕೆ ಬಿಟ್ಟಿಲ್ಲ ನಮ್ಗೆ ನೀರ್ ಬಿಟ್ಟಿಲ್ಲ ಅಂತ ಕೇಳ್ತಾರೆ ಇಲ್ಲಿ ಗಲೀಜ್ ಆಗ್ಬಿಟ್ಟಿದ್ರೆ ಗಲೀಜ್ ಯಾಕೆ ಆಯ್ತಾ ಇದೆ ಬಂದು ಕ್ಲೀನ್ ಮಾಡ್ಬಿಟ್ಟು ಹೋಗಿ ಅಂತ ಕೇಳ್ತಾರೆ ಹೊರತು ನಿಮ್ ಕಷ್ಟಗಳು ಏನು ಅಂತ ಯಾರು ಕೇಳೋರಿಲ್ಲ ಮೇಡಮ್ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಕಾಯಂ ಮಾಡ್ಕೊಟ್ರೆ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೇದಾಗ್ಬೋದು ಅನ್ನೋದಕ್ಕೋಸ್ಕರ ಅವರು ಹೋರಾಟಕ್ಕೆ ನಿಂತಿದ್ದಾರೆ ಓಕೆ ಥ್ಯಾಂಕ್ ಯು ಸೋ ಮಚ್ ಭಾಗ್ಯ ಅವರೇ ಅಮೋಕ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ ಸೊ ಈಗಷ್ಟೇ ಭಾಗ್ಯ ಅವರು ಹೇಳ್ತಾ ಇದ್ರು ಎಲ್ಲ ಒಂದ್ ಕಡೆ ಪಾಪ ಅವ್ರಿಗೆ ಸಿಗುವಂತ ವೇತನ ಕಡಿಮೆ 20-30 ವರ್ಷಗಳಿಂದ ಕೆಲಸ ಮಾಡ್ತಾ ಇರ್ತಾರೆ ಈಗ ಒಂದು 14,000 ಅನ್ನೋಂತ ವೇತನಕ್ಕೆ ಬಂದಿದ್ರೆ ಹೆಚ್ಚೆಚ್ಚು ಸೊ ಅದರ ಜೊತೆಗೆ ಅವ್ರಿಗೆ ನೆಕ್ಸ್ಟ್ ಏನಾದ್ರೂ ಪಿಂಚಣಿ ಸೌಲಭ್ಯ ಇಲ್ಲ ಅಂದ್ರೂ ಕೂಡ ಕಷ್ಟ ಆಗುತ್ತೆ ಸೊ ಎಲ್ಲಾ ನಾಗರಿಕರಿಗೂ ಕೂಡ ಇದೊಂದು ಜವಾಬ್ದಾರಿ ಆಗಿರುತ್ತೆ ಇಲ್ಲಿ ಸ್ವಚ್ಛತೆ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ನೀರ್ ಬಿಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡ್ತೀವಿ ಅಥವಾ ಯಾವುದೇ ರೀತಿಯ ಸೌಕರ್ಯಗಳಿಗೆ ಕೊರತೆ ಆದಾಗ ಕಂಪ್ಲೇಂಟ್ ಮಾಡ್ತೀವಿ ಬಿಟ್ರೆ ಅವರ ಜೀವನ ಹೇಗಿದೆ ಅವರ ಸೌಕರ್ಯಗಳು ಹೇಗಿದೆ ಅನ್ನೋದನ್ನ ಯಾರು ಕೂಡ ಪ್ರಶ್ನಿಸೋದಿಲ್ಲ ಅಥವಾ ಅದನ್ನ ವಿಚಾರಿಸೋ ಗೋಜಿಗೆ ಹೋಗೋದಿಲ್ಲ ಸೊ ಹಾಗಾಗಿ ಈ ಒಂದು ಪ್ರತಿಭಟನೆ ರಾಜ್ಯದಾದ್ಯಂತ ಮಾಡ್ತಾ ಇರೋದು ಅನಿವಾರ್ಯವಾಗಿದೆ ಇವರ ಬದುಕನ್ನ ಕಟ್ಕೊಳ್ಳೋದಕ್ಕೆ ಅಂತ ತಿಳಿಸಿದ್ರು.